ಬೆಳಗಿನ ಜಾವ ಮತ್ತೊಂದು ಆವೃತ್ತೆ. ಈ ಮಾರ್ಚ್ 22ನೇ ತಾರೀಕಿನ ಭಾನುವಾರ ಅನೇಕ ಸ್ಥಳಗಳಲ್ಲಿ ಆರಾಧನೆ ಇಲ್ಲದಿದ್ದರೂ ಗುಡಾರಗಳಲ್ಲಿ ಕುಳಿತು ವಾಕ್ಯ ಧ್ಯಾನ ಮಾಡ್ತಾ ಪ್ರಾರ್ಥನೆಯಲ್ಲಿ ಪರಿಶುದ್ಧತೆಯಲ್ಲಿ ಪರಿಶುದ್ಧ ನಂಬಿಕೆಯಲ್ಲಿ ಬಲಗೊಳ್ಳುವಂಥ ಎಲ್ಲ ದೇವರ ಮಕ್ಕಳಿಗೆ ನಾವು ಕ್ರಿಸ್ತೇಸುವಿನ ನಾಮದಲ್ಲಿ ಶುಭ ಆಶೀರ್ವಾದಗಳನ್ನು ಘೋಷಿಸ್ತೇವೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನೀವು ಮಾಡುವ ಯೋಜನೆಗಳನ್ನು, ಉದ್ಯೋಗವನ್ನು ದೇವರ ಆಶೀರ್ವಾದದಲ್ಲಿ ಮುಂದಿನ ಅನೇಕ ವರ್ಷಗಳಲ್ಲಿ ನಡೆಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈ ಬೆಳಗಿನ ಜಾವ ಆರಾಧನೆ ಇಲ್ಲದಿದ್ದರೂ ದೇವರ ವಾಕ್ಯ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರ ವಾಕ್ಯದ ನಾವು ಭಾಗಕ್ಕೆ ಹೋಗಲಿಕ್ಕಿರುವಾಗ ಪ್ರಕಟಣೆ ಗ್ರಂಥ ಪ್ರಕಟಣೆ 3:10 ನಾವು ನೋಡಲಿಕ್ಕಿರ್ತೇವೆ. ಪ್ರಕಟಣೆ 3:10, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ಇನ್ನೊಂದು ಸಾರಿ ನಾವು ವಾಕ್ಯ ಓದಿಕೊಳ್ಳೋಣ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ದೇವ್ರ ವಾಕ್ಯದ ಭಾಗದಲ್ಲಿ ಪ್ರಕಟಣೆ 3:7 ಕೆಳಗಿನ ಭಾಗ ನೋಡಿದಾಗ ಅಲ್ಲಿ ಪರಿಶುದ್ಧನು ಸತ್ಯವಂತನು ದಾವೀದನ ಬೀಗದ ಕೈ ಉಳ್ಳವನು ಹೇಳುವುದೇನೆಂದರೆ ಆಪತ್ತಿನ ಕಾಲದಲ್ಲಿ ಲೋಕಕ್ಕೆ ಬರುವ ಶೋಧನೆಯ ಸಮಯದಲ್ಲಿ ತನ್ನ ಮಕ್ಕಳನ್ನು ಕಾಪಾಡುವ ಒಂದು ಅಭಯ ವಚನವನ್ನು ಕರ್ತನು ಕ್ರಿಸ್ತನಲ್ಲಿರುವ ಮಕ್ಕಳಿಗೆ ಅನುಗ್ರಹಿಸ್ತಾ ಇದ್ದಾನೆ. ಆಮೆನ್. ಆತನು ಕೈ ಬಿಡದ ದೇವರು, ಆತನು ಕನಿಕರಿಸುವ ದೇವರು, ಆತನು ದಯ ತೋರಿಸುವ ದೇವರು, ಎಂದೆಂದಿಗೂ ಮರೆಯದ ದೇವರು. ಲೋಕ ಮರೆತರು, ಲೋಕದ ಕಾರ್ಯಗಳು ಮರೆತರು, ಆತನು ಮರೆಯದೆ ಹಗಲೂ ಇರುಳು ನಮ್ಮನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಜೋಪಾನ ಮಾಡುವ ದೇವರು ಆತನಾಗಿದ್ದಾನೆ. ಆತನ ಜೀವಳ ನಾಮಕ್ಕೆ ನಾವು ಮತ್ತೊಂದು ಆವೃತ್ತಿ ಸ್ತೋತ್ರ ಹೇಳಿಕ್ಕಿದ್ದೇವೆ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದ ಭಾಗದಲ್ಲಿ ನೋಡಿದಾಗ ಈ ದಿನಮಾನಗಳಲ್ಲಿ, ಇವತ್ತಿನ ದಿನ ಇಡೀ ನಮ್ಮ ಭಾರತ ದೇಶ ಅಲ್ಲ, ಅನೇಕ ಕಡೆಗಳಲ್ಲಿ ಈ ಕೊರೋನಾ ವೈರಸ್ನಿಂದ ಸಮಸ್ಯೆಯಲ್ಲಿರುವಂಥ ಜನಾಂಗಗಳಿಗೆ ದೇವರು ಕೊಡುವಂಥ ಅಭಯ ವಚನ ಪ್ರಕಟಣೆ 3:10. ಪ್ರಕಟಣೆ 3:10 ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಏನಂತಾರೆ, ನೀನು ನನ್ನ ಸಹನ ವಾಕ್ಯವನ್ನು, ಮೊದಲನೇದಾಗಿ ಯಾರು ವಾಕ್ಯವನ್ನು ಗೌರವಿಸ್ತಾ ಇದ್ದಾರೋ, ಯಾರು ವಾಕ್ಯವನ್ನು ಹಿಂಬಾಲಿಸ್ತಾ ಇದ್ದಾರೋ, ಯಾರು ವಾಕ್ಯದಲ್ಲಿ ಜೀವಿಸ್ತಾ ಇದ್ದಾರೋ, ಯಾರು ವಾಕ್ಯವನ್ನು ಗಮನಿಸ್ತಾ ಇದ್ದಾರೋ, ಯಾರು ವಾಕ್ಯವನ್ನು ಕೈಕೊಂಡು ನಡೀತಾ ಇದ್ರು, ಯಾರು ವಾಕ್ಯವನ್ನು ತನ್ನ ದಿನನಿತ್ಯದ ಜೀವಿತದ ಆಹಾರವಾಗಿ ಅದನ್ನು ಸೇವಿಸ್ತಾ ಇದ್ದಾರೋ, ಅಂಥವರಿಗೆ ದೇವರು ಕೊಡುವಂಥ ಒಂದು ಅಭಯ ವಚನ. ಅನೇಕ ಸಮಸ್ಯೆ ಇರ್ಬೋದು, ಅನೇಕ ಕಷ್ಟ ಕಣ್ಣೀರಿರ್ಬೋದು, ಅನೇಕ ಭಯ ಇರ್ಬೋದು, ಅನೇಕ ರೋಗ ಇರ್ಬೋದು, ಲೋಕದಲ್ಲಿ ಅನೇಕ ಕಷ್ಟದ ಕಾಲ ಇರಬಹುದು. ಆದರೆ ಈ ಕಷ್ಟದ ಕಾಲದಲ್ಲಿ, ಆಪತ್ತಿನ ಕಾಲದಲ್ಲಿ, ಭಯದ ಕಾಲದಲ್ಲಿ, ಮರಣದ ಕಾಲದಲ್ಲಿ ದೇವರ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಲೋಕದಲ್ಲಿ ಯಾವುದರಿಂದ ಬಲ ಸಿಕ್ಕುವಂಥದ್ದಲ್ಲ, ಲೋಕದಲ್ಲಿ ಯಾವುದರಿಂದ ನಮ್ಮನ್ನು ರಕ್ಷಿಸಲಿಕ್ಕಾಗುವುದಿಲ್ಲ. ರಕ್ಷಣೆ ಅನ್ನುವಂಥ ಶಬ್ದದ ಜೀವನ ನಾವು ನೋಡಿದಾಗ ಅಪ್ಪತ್ತು ಕಾಲಗಳಲ್ಲಿ ಆತನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ, ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ, ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು
ತಪ್ಪಿಸಿ ಕಾಪಾಡುವೆನು. ಇದರ ಅರ್ಥ ಕ್ರಿಸ್ತನ ವಾಕ್ಯದಲ್ಲಿ ಗಮನ ಇಟ್ಟು ಅದನ್ನೇ ಧ್ಯಾನಿಸ್ತಿರುವಾಗ, ಅದನ್ನೇ ಹಂಬಲಿಸ್ತಿರುವಾಗ, ಅದನ್ನೇ ದೃಷ್ಟಿಸಿ ನೋಡುತ್ತಿರುವಾಗ ಲೋಕದಲ್ಲಿ ಯಾವುದೇ ಆಪತ್ತು ಬಂದರೂ ಕೂಡ ನಿನ್ನನ್ನು ಮುಟ್ಟಲಿಕ್ಕಾಗುವುದಿಲ್ಲ. ಹಳೇ ಒಡಂಬಡಿಕೆಯಲ್ಲಿ ನೋಡಿದಾಗ ನೋಹಾನ ಕಾಲದಲ್ಲಿ ದೇವರು ಹೇಳ್ತಾನೆ, ಲೋಕದಲ್ಲಿ ಅವರು ಮಾಡುವ ಪಾಪದ ನಿಮಿತ್ತ 40 ದಿನಗಳ ಕಾಲ ಹಗಲಿರುಳು ಮಳೆಯನ್ನು ಸುರಿಸಿ ಭೂಮಿಯನ್ನು ಅಳಿಸಿ ಬಿಡುತ್ತೇನೆ ಅಂತ ಹೇಳ್ತಾ ಇರ್ತಾನೆ. ಆದರೆ ನಂಬಿಗಸ್ತನಾದ ನೋಹಾನಿನ ದೇವರು ಹೇಳ್ತಾನೆ, ನೀನು ಒಂದು ನಾವೆಯನ್ನು ಕಟ್ಟಿಕೋ ಎಂಬುದಾಗಿ. ಲೋಕಕ್ಕೆ ಆಪತ್ತು, ಲೋಕಕ್ಕೆ ಭಯ, ಲೋಕಕ್ಕೆ ಮರಣ, ಲೋಕದ ಜೀವಿತಕ್ಕೆ ಏನೆಲ್ಲ ಇದ್ದರೂ ಕೂಡ ದೇವರಲ್ಲಿರುವ ವ್ಯಕ್ತಿಗಳಿಗೆ, ದೇವರಲ್ಲಿರುವ ನಂಬಿಗಸ್ತರಿಗೆ, ದೇವರ ನಿರೀಕ್ಷಿಸುವ ಭಕ್ತಾದಿಗಳಿಗೆ ದೇವರು ಕೊಡುವಂಥ ಅಭಯ ವಚನ, ನಾನು ನಿನ್ನನ್ನು ಕಾಪಾಡ್ತೇನೆ ಎಂಬುದಾಗಿ. ಕಾಪಾಡಲಿಕ್ಕೆ ಜೊತೆಯಲ್ಲಿರುವಂಥ ಅಣ್ಣ ತಮ್ಮಂದಿರಲ್ಲ, ಕಾಪಾಡಲಿಕ್ಕೆ ತಂದೆ ತಾಯಿಗಳಲ್ಲ, ಕಾಪಾಡಲಿಕ್ಕೆ ಹಣ ಐಶ್ವರ್ಯ ಅಲ್ಲ, ಕಾಪಾಡಲಿಕ್ಕೆ ಲೋಕದ ವೈಭವ ಅಲ್ಲ, ಕಾಪಾಡಲಿಕ್ಕೆ ಲೋಕದ ಅಧಿಕಾರ ಅಲ್ಲ. ಕಾಪಾಡುವಾತನು, ಜೀವವನ್ನೇ ಕಾಪಾಡುವವನು ದೇವರಾಗಿದ್ದಾನೆ. ಯಾರು ದೇವರ ವಾಕ್ಯವನ್ನು ಗಮನಿಸ್ತಾರೋ, ಯಾರು ದೇವರ ವಾಕ್ಯವನ್ನು ಹಗಲಿಸ್ತಾರೋ, ಅವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೀರ್ತನೆ 1ನೇ ಅಧ್ಯಾಯದಲ್ಲಿ ಹೇಳ್ತದೆ, ಯಾವನು ದುಷ್ಟ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯಹೋವನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಅದನ್ನು ಧ್ಯಾನಿಸ್ತಾ, ಅದನ್ನೇ ಗಮನಿಸ್ತಾ, ಅದನ್ನೇ ನೋಡ್ತಾ, ಅದರಲ್ಲೇ ಜೀವಿಸ್ತಾ ಇರ್ತಾನೋ, ಅವನು ಎಷ್ಟೋ ಧನನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಹಾಗಿರುವನು ಎಂಬುದಾಗಿ. ಉದ್ದೇಶ ಲೋಕಕ್ಕೆ ಆಪತ್ತಿರ್ಬೋದು, ಉದ್ದೇಶ ಲೋಕದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾನು ಮೊದಲನೇದಾಗಿ ಹೇಳಬೇಕಾದದ್ದು, ವಾಕ್ಯವನ್ನು ಗಮನಿಸುವುದರಿಂದ. ವಾಕ್ಯ ನಿನ್ನನ್ನು ಆಪತ್ತುಗಳಿಂದ ತಪ್ಪಿಸುವಂಥದ್ದಾಗಿದೆ, ರೋಗಗಳಿಂದ ತಪ್ಪಿಸುವಂಥದ್ದಾಗಿದೆ. ಯಾವ ಬಾಯಿ ಸ್ತುತಿಸ್ತದೆಯೋ, ಯಾವ ಬಾಯಿ ಆರಾಧಿಸ್ತದೆಯೋ, ಯಾವ ಬಾಯಿ ದೇವರ ಮಹಿಮೆಯನ್ನು ಕೊಂಡಾಡ್ತದೆಯೋ, ಅಲ್ಲಿ ಆಪತ್ತುಗಳಿಂದ ಬಿಡುಗಡೆ, ಸಮಸ್ಯೆಯಿಂದ ಬಿಡುಗಡೆ, ರೋಗದಿಂದ ಬಿಡುಗಡೆ, ಭಯದಿಂದ ಬಿಡುಗಡೆ, ಮರಣದಿಂದ ಬಿಡುಗಡೆ ಮಾಡಲು ದೇವರ ವಾಕ್ಯ ಮಾತ್ರ ಸಾಧ್ಯ ಎಂಬುದಾಗಿ. ಲೋಕದ ಕ್ರಿಯೆದಲ್ಲಿ ನೋಡಿದಾಗ ಅನೇಕ ಕಾರ್ಯ ಇರ್ಬೋದು, ಲೋಕದ ಕ್ರಿಯೆಯಲ್ಲಿ ನೋಡಿದಾಗ ಅನೇಕ ಜೀವಿತ ಇರ್ಬೋದು. ಆದರೆ ನಮ್ಮ ಜೀವಿತವನ್ನು ರಕ್ಷಣೆ ಕೊಡುವುದಕ್ಕೆ ದೇವರ ವಾಕ್ಯ ಬಹಳ 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 ಅವಶ್ಯವಾದದ್ದಾಗಿದೆ. ನಿನ್ನಲ್ಲಿ ಯಾವ ಖಡ್ಗ ಕುಡುಗೋಲು ಯಾವುದಿದ್ದರೂ ಕೂಡ ನಿನ್ನ ರಕ್ಷಣೆ ಕೊಡಲಿಕ್ಕಾಗಲ್ಲ. ಲೋಕದ ಮನುಷ್ಯ ಅನ್ಕೊಳ್ತಾನೆ, ಏ ನನ್ನ ಹತ್ರ ಗನ್ ಇದೆ, ನನ್ನ ಹತ್ರ ಬಾರ್ಕೋಲ್ ಇದೆ, ನನ್ನ ಹತ್ರ ಲಾಠಿ ಇದೆ, ನನ್ನ ಹತ್ರ ಏನೆಲ್ಲ ವಸ್ತು ಇದೆ ಹೊಡೆದಾಡ್ಲಿಕ್ಕೆ ಅಂತೆ. ಆದರೆ ಅದರಲ್ಲಿ ನೀನು ರಕ್ಷಣೆ ಆಗಲಿಕ್ಕಾಗಲ್ಲ. ಅದು ಕೇವಲ ಹೊರಗಿನ ಜೀವಿತಕ್ಕೆ ಮಾತ್ರ ಅದು ಸಾಧ್ಯ. ಆದರೆ ನೀನು ಶರೀರದಲ್ಲಿಯೂ ಮತ್ತು ಆತ್ಮದಲ್ಲಿಯೂ ರಕ್ಷಿಸಲ್ಪಡಬೇಕಾದರೆ ದೇವರ ವಾಕ್ಯ ನನಗೆ ಬಹಳ ಅವಶ್ಯವಾಗಿ ಬೇಕು. ಈ ಅಂತ್ಯ ದಿನಗಳಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಈ ಅಂತ್ಯ ದಿನಗಳಲ್ಲಿ ದೇವರ ವಾಕ್ಯ ಇಲ್ಲದೆ ನಿನ್ನ ಜೀವನ ಇಲ್ಲ. ದೇವ್ರ ವಾಕ್ಯ ಇರುವುದರಿಂದ ಅನೇಕ ಶೋಧನೆ ಬಂದರೂ ನಿನ್ನನ್ನು ತಪ್ಪಿಸುವ ಶಕ್ತನಾಗಿದ್ದಾನೆ. ನಾವು ಕೀರ್ತನೆ 91 ವಚನ 11 ನೋಡುವಾಗ ನೀನು ಹೋಗುವಲ್ಲೆಲ್ಲ, ಯಾರು ದೇವರ ವಾಕ್ಯವನ್ನು ಗಮನಿಸಿ, ಯಾರು ದೇವರ ವಾಕ್ಯವನ್ನು ಧ್ಯಾನಿಸಿ, ಯಾರು ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸ್ತಾರೋ ಆತನು ಎಲ್ಲಿ ಹೋದರೂ ಕೂಡ ನಿನ್ನನ್ನು ಕಾಯುವುದಕ್ಕೆ ಯಾರು ದೇವರ ವಾಕ್ಯವನ್ನು ಗಮನಿಸಿ ಜೀವಿಸ್ತಾರೋ ಆತನು ನಿನ್ನ ವಿಷಯವಾಗಿ
ತನ್ನ ದೂತನಿಗೆ ಅಪ್ಪಣೆ ಕೊಡುವನು. ಆತನ ದೂತರು, ಆತನ ಸೇವೆ ಮಾಡುವ ದೇವ ದೂತರು ನಿನ್ನ ಸೇವೆ ಮಾಡೋದಕ್ಕೆ ಆತನು ಕಳಿಸಿಕೊಡಲು ಶಕ್ತನಾಗಿದ್ದಾನೆ. ಯಾವಾಗ? ದೇವರ ವಾಕ್ಯ ಗಮನಿಸುವಾಗ. ಒಂದು ಹೇಳಕ್ಕೆ ಇಷ್ಟಪಡ್ತೇನೆ, ದೇವ್ರ ವಾಕ್ಯ ಬರೀ ಓದೋದಕ್ಕಲ್ಲ, ದೇವ್ರ ವಾಕ್ಯ ಬರೀ ಕಂಠಪಾಠ ಮಾಡೋದಕ್ಕಲ್ಲ. ಆಯಿತು, ನಾನು ಕಂಠಪಾಠ ಮಾಡಿದ್ದೇನೆ, ಆಯಿತು ನನ್ನ ವಾಕ್ಯ ಓದಿದ್ದೇನೆ, ಹಾಂ ನನ್ನಲ್ಲಿ ಸತ್ಯವೇದ ಇದೆ, ನನ್ನಲ್ಲಿ ವಾಕ್ಯ ದಿನ ಓದ್ತಾ ಇದ್ದೇನೆ, ಬರೀ ಏನೋ ಸುಮ್ಮನೆ ಓದಿ ಸುಮ್ಮನೆ ಇಟ್ಟಾಗ ಅದರಿಂದ ನಿನಗೆ ಯಾವ ಪ್ರಯೋಜನ ಇಲ್ಲ. ಯಾರು ವಾಕ್ಯವನ್ನು ಗಮನಿಸಿ ಅದನ್ನು ಧ್ಯಾನದಿಂದ, ಅದನ್ನು ಆತ್ಮದಿಂದ, ಅದರ ಮೂಲಕ ಬರಬೇಕಾದ ಸಮೃದ್ಧಿ ಆಶೀರ್ವಾದ ಹೊಂದುತ್ತಾರೋ ಅವರೇ ರಕ್ಷಿಸಲ್ಪಡ್ತಾರೆ. ಅನೇಕ ಕ್ರೈಸ್ತರಿರ್ಬೋದು, ಕೆಲವರು ಬೆಳಗ್ಗೆ ಎದ್ದು ಏನೋ ಒಂದು ಹೆಸರು ವಾಸನೆ ಓದಿ, ಆಯಿತು ನಾನು ದಿನ ಓದ್ತೀನಿ ರೀ ಬೈಬಲು, ನಾನು ದಿನ ಅಧ್ಯಯನ ಮಾಡ್ತೀನಿ ರೀ. ಅಧ್ಯಯನ ಅಲ್ಲ, ವಾಕ್ಯ ನನ್ನ ಜೀವಿತೊಟ್ಟಿಗೆ ಏನು ಮಾತಾಡ್ತಾ ಇದೆ. ಇವತ್ತಿನ ವಾಕ್ಯ ನೋಡುವಾಗ ಪ್ರಕಟಣೆ 3:10 ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪ್ರಕಟಣೆ 3:10 ಏನಂತ ಹೇಳ್ತಾ ಇದೆ? ಯಾರು ಹೇಳ್ತಾ ಇದ್ದಾರೆ? ದೇವರೇ ಹೇಳ್ತಾ ಇದ್ದಾನೆ. ಏನಂತ? ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ, ನೀನು ನನ್ನ ವಾಕ್ಯವನ್ನು ತಿಳ್ಕೊಂಡದ್ದರಿಂದ. ಓದೋದು ಬೇರೆ, ತಿಳ್ಕೊಳ್ಳೋದೇ ಬೇರೆ, ಓದೋದೇ ಬೇರೆ. ಅಲ್ಲೋ, ದೇವ್ರ ವಾಕ್ಯ ಗಮನಿಸುವಾಗ ಈ ವಾಕ್ಯ ಯಾರೊಟ್ಟಿಗೆ ಮಾತಾಡ್ತಾ ಇದೆ, ಈ ವಾಕ್ಯ ಯಾರನ್ನು ಬೋಧಿಸ್ತಾ ಇದೆ, ಈ ವಾಕ್ಯ ನನ್ನ ಜೀವಿತಕ್ಕೆ ಏನು ಆಧರಣೆ ನೀಡ್ತಾ ಇದೆ. ಯಾರಾದರೂ ಒಬ್ಬ ವ್ಯಕ್ತಿ ಏ ನಿನಗೊಂದು 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಾಗ ಹೇಳಿದ್ರೆ ಸಾಕ? ಕೊಡ್ತಾನೆ ಇರುವಾಗ ಅದರಿಂದ ಅವನು ಹೊಂದಬೇಕಾದ ಬಲ ಸಾಮರ್ಥ್ಯ ಹೊಂದ್ಕೊಳ್ಳೋ ಶಕ್ತನು. ಅದೇ ಥರ ವಾಕ್ಯ ಬರೀ ಓದೋದಲ್ಲ, ವಾಕ್ಯ ಏನು ಹೇಳ್ತದೆಯೋ ಅದು ನನ್ನ ಜೀವನದಲ್ಲಿ ಅದು ಕಾರ್ಯ ಮಾಡುವಂಥದ್ದಾಗಿದೆ. ಆತನು ಹೇಳ್ತಾ ಇದ್ದಾನೆ ಏನಂತ ಹೇಳ್ತಾ ಇದ್ದಾನೆ ವಾಕ್ಯ. ಕೀರ್ತನೆ 91 ಏನಂತ ಹೇಳ್ತಾ ಇದೆ? ಕೀರ್ತನೆ 91, ನೀನು ಹೋಗುವಲ್ಲೆಲ್ಲ ದೇವ್ರು ಹೇಳ್ತಾ ಇದ್ದಾರೆ. ನೀನು ಹೋಗುವಲ್ಲಿ ಯಾವಾಗ? ನಿನ್ನ ವಾಕ್ಯವನ್ನು ಗಮನಿಸುವುದರಿಂದ, ನಿನ್ನ ವಾಕ್ಯವನ್ನು ದೃಷ್ಟಿಸುವುದರಿಂದ, ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದ್ರಿಂದ. ಮೊದಲನೇ ಒಂದು ಉದ್ದೇಶ ಏನಂದರೆ, ವಾಕ್ಯ ಗಮನಿಸುವುದರಿಂದ ದೇವರು ನಿನಗೆ ಅನೇಕ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಆಪತ್ತುಗಳಿಂದ ತಪ್ಪಿಸುವ ಶಕ್ತನಾಗಿದ್ದಾನೆ. ಅದು ಎಂಥ ಭಯಂಕರ ಸಮಸ್ಯೆ ಇರಲಿ, ಅದು ಎಂಥ ಭಯಂಕರ ಶೋಧನೆ ಇರಲಿ, ಅದು ಎಂಥ ಭಯಂಕರ ಆಪತ್ತಿನ ಜೀವನ ಇರಲಿ, ಆದರೆ ವಾಕ್ಯ ನಿನ್ನ ಜೀವನದಲ್ಲಿ ಅದು ಪರಿಪೂರ್ಣ ಕಾರ್ಯ ಮಾಡುವಂಥದ್ದಾಗಿದೆ. ಕೆಲವರು ವಾಕ್ಯ ಓದ್ತಾರೆ, ಆದರೆ ಅದನ್ನು ಇದು ನನಗೆ ಹೇಳಿದೆ ಅಂತಲ್ಲ. ಹಾಂ, ಹೇಳಿದ್ದಾನೆ ದೇವರು. ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಹೌದು, ಆದರೆ ಆ ಬೈಬಲಲ್ಲಿ ಬರೆಯಲ್ಪಟ್ಟಂಥ ವಾಕ್ಯ ನನ್ನ ಕೂಡ ಮಾತಾಡ್ತಾ ಇದೆ, ನನ್ನೊಟ್ಟಿಗೆ ಮಾತಾಡ್ತಾ ಇದೆ ಅನ್ನುವಂಥ ನಂಬಿಕೆ ನಿನ್ನಲ್ಲಿ ಬಂದಾಗ ಆ ವಾಕ್ಯ ನಿನ್ನ ಜೀವಿತದ ಮೇಲೆ ಕಾರ್ಯ ಮಾಡುವಂಥದ್ದಾಗಿದೆ. ನೀನು ಸರಿಯಾಗಿ ಯೋಚನೆ ಮಾಡು. ಏನು? ವಾಕ್ಯ ಬರೀ ಓದೋದಲ್ಲ, ವಾಕ್ಯ ಸ್ವೀಕರಿಸುವಂಥದ್ದು. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ, ನೀನು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದೀಯಾದರೆ, ವಾಕ್ಯ ಮಾತಾಡುವುದಾದರೆ, ವಾಕ್ಯ ನಡೆಸುವುದಾದರೆ, ವಾಕ್ಯ ಬಲಪಡಿಸುವುದಾದರೆ, ಇನ್ನೇನು ಬೇಕಾದರೂ ಬೇಡಿಕೊ ನಾನು ಕೊಡ್ತೇನೆ. ನಾವು ಪದೇ ಪದೇ ವಾಕ್ಯ ಗಮನಿಸ್ತೇವೆ. ಮೊದಲನೇ ಉದ್ದೇಶ ವಾಕ್ಯ ಇರುವಲ್ಲಿ ಆಶೀರ್ವಾದ ಇದೆ. ವಾಕ್ಯ ಇರುವಲ್ಲಿ ರೋಗದಿಂದ, ಆಪತ್ತಿನಿಂದ, ಸಮಸ್ಯೆಯಿಂದ ಬಿಡುಗಡೆ ಇದೆ. ವಾಕ್ಯ ಅಂತ ಹೇಳುವಾಗ ನಾನು ಈಗಾಗಲೇ ಹೇಳಿದೆ,
ಹಳೆ ಒಡಂಬಡಿಕೆಯಲ್ಲಿ ನೋಹಾನನ ಒಂದು ಜೀವಿತ, ನೋಹಾನನ ಒಂದು ಜೀವಿತ. ದೇವರು ಯಾರು ನೋಹಾನ ಯಾರ ಶಬ್ದ ಕೇಳಿಲ್ಲ, ದೇವರಿಂದ ಬಂದು ಒಂದು ಶಬ್ದ ಕೇಳ್ದ. ಏನಂತ, ನೋಹಾ ನಿನ್ನ ಯಾಕಂದ್ರೆ 40 ದಿನಗಳಾದ್ಮೇಲೆ ನನ್ನ ಮಳೆ 40 ದಿನಗಳ ತನಕ ನನ್ನ ಮಳೆ ಸುರಿಸುವವನಾಗಿದ್ದೇನೆ, ನೀನು ಒಂದು ನಾವೇ ಕಟ್ಟು. ಯಾರ ಮಾತು ಕೇಳಲಿಲ್ಲ, ಲೋಕ ಏನೆಲ್ಲ ಹೇಳ್ತು, ಲೋಕ ಎಷ್ಟೆಲ್ಲ ಹಂಗಿಸ್ತು, ಅವ್ರ ಮಾತು ಕೇಳಲಿಲ್ಲ ಕೇಳಲಿಲ್ಲ. ಅವನು ಕೇಳಿದ್ದು ಯಾರ ಮಾತು? ದೇವ್ರು ಹೇಳ್ತಾ ಇದ್ದಾನೆ, ದೇವ್ರು ಹೇಳ್ತಾ ಇದ್ದಾನೆ. ದೇವರ ಮಾತನನ್ನು ಕೇಳುವುದರಿಂದ ಆ 8 ಜನ ರಕ್ಷಿಸಲ್ಪಟ್ಟರು. ಕಾರಣ ದೇವ್ರು ಹೇಳಿದ ಆ ವಾಕ್ಯವನ್ನು ಜೀವಿತದಲ್ಲಿ ನಂಬಿಕೊಂಡು ನಂಬಿದ, ವಿಶ್ವಾಸ ಮಾಡಿದ. 100% ಅವರು ಅಂದರು, ಏ ಮಳೆ ಬಿದ್ದೇ ಇಲ್ಲಲ್ಲ, ಮಳೆ ಬಿದ್ದೇ ಇಲ್ಲಲ್ಲ, ಇಲ್ಲಿ ತನಕ ಭೂಮಿ ತ್ಯಾವೇರಿ ಅಂದರೆ ಮಂಜು ಬಿದ್ದು ಭೂಮಿ ತೋರಿಸ್ತಾ ಇದೆ, ಮಳೆ ಎಲ್ಲಿ ಬರ್ತಾ ಅಂತ ಕೆಲವರು ಹಂಗಿಸಿರ್ಬೋದು. ಆದರೆ ದೇವರು ಒಂದು ಸಾರಿ ಹೇಳೇನಲ್ಲ, ಮಳೆ ಕೊಡ್ತೇನಂತ, 40 ದಿವಸ ಮಳೆ ಸುರಿಸ್ತೇನೆ ಅಂತ ಹೇಳೇನಲ್ಲ, ಆ ಮಾತಿನಲ್ಲಿ ನಂಬಿಕೆ ಇಟ್ಟನು. ಇವತ್ತು ಕೂಡ ಅದೇ ಮಾತು ನಿನ್ನೊಟ್ಟಿಗೆ ಮಾತಾಡ್ತಾ ಇದೆ. ಏನಂತ, ವಾಕ್ಯ ಗಮನಿಸುವುದನ್ನು, ವಾಕ್ಯ ಸಹನ ವಾಕ್ಯ ಕಾಪಾಡಿರುವುದರಿಂದ, ಸಹನ ವಾಕ್ಯ ನಿನ್ನ ಜೀವಿತದಲ್ಲಿರುವುದರಿಂದ, ನೀನು ಅದನ್ನು ನಂಬಿರುವುದರಿಂದ, ನೀನು ಅದನ್ನು ಕೈಕೊಳ್ಳುವುದರಿಂದ ನಾನು ನಿನ್ನ ಮೇಲೆ ಬರಲಿಕ್ಕೆ ಇರುವಂಥ ಆಪತ್ತುಗಳನ್ನು ತಪ್ಪಿಸ್ತೇನೆ. ಆಮೇನ್, ಆಮೇನ್. ಎಷ್ಟು ಮಂದಿ ನಂಬ್ತೀರ ವಾಕ್ಯ? ಹೌದು, ವಾಕ್ಯ ನನ್ನೊಟ್ಟಿಗಿರುವಾಗ ಆಪತ್ತು ನನ್ನಲ್ಲಿಲ್ಲ. ಎರಡನೇದಾಗಿ ನೋಡಿದಾಗ ಇದೇ ಕೀರ್ತನೆ 91:9 ಹೇಳ್ತಾ ಇದೆ. ಕೀರ್ತನೆ 91:9 ಏನಂತ, ಯೆಹೋವನೇ ನನ್ನ ಶರಣನು, ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಮೊದಲನೇದು ವಾಕ್ಯ ಗಮನಿಸುವಾಗ ಯಾವ ಕೇಡು, ಅಪಾಯ, ರೋಗ, ಪೀಡೆ, ಈ ಭೂಲೋಕದಲ್ಲಿ ಬರುವಂಥ ಯಾವುದೇ ಸಮಸ್ಯೆ ನಿನ್ನ ಮುಟ್ಲಿಕ್ಕಾಗಲ್ದು. ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡದ್ದರಿಂದ, ಯೆಹೋವನೇ ನನ್ನ ಆಶ್ರಯಗಿರಿ, ಯೆಹೋವನೇ ನನಗೆ ಬುರುಜು, ಯೆಹೋವನೇ ನನಗೆ ಬಂಡೆ, ಯೆಹೋವನೇ ನನಗೆ ಕೋಟೆ ಅಂಥೇಳಿ ಯಾರು ಆತನ ಆಶ್ರಯದಲ್ಲಿ ಜೀವಿಸಲಿಕ್ಕೆ ಇಷ್ಟಪಡ್ತಾರೋ, ಅಲ್ಲಿ ವಾಕ್ಯ ಹೇಳ್ತದೆ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವೂ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವೂ ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ಒಂದು ವಿಷಯ ನಮ್ಮ ಗಮನದಲ್ಲಿರಬೇಕಾಗಿದೆ, ನಾನು ಮಾತ್ರ ಅಲ್ಲ, ನಾನು ನನ್ನ ಕುಟುಂಬ ರಕ್ಷಿಸಲ್ಪಡಬೇಕಾದ್ರೆ ನಾನು ಯೆಹೋವನ ಆಶ್ರಯದಲ್ಲಿ, ಆತನು ಆಶ್ರಯದಾತನಾಗಿದ್ದಾನೆ ಅಂದರೆ ಬಂದವರನ್ನ ತಳ್ಳಿಬಿಡದೆ ತನ್ನ ಹಟ್ಟಿಯಲ್ಲಿ ಸೇರಿಸಿಕೊಳ್ಳುವ ಶಕ್ತನಾಗಿದ್ದಾನೆ. ಯಾರು ಯೆಹೋವನ ಸನ್ನಿಧಿಗೆ ಓಡಿ ಬರ್ತಾರೋ, ಯಾರು ಯೆಹೋವನ ಆಲಯಕ್ಕೆ ಯಾರು ಯೆಹೋವನಲ್ಲಿ ಮೊರೆ ಹೊಕ್ಕು, ನನಗೆ ಬಿಡುಗಡೆ ಇಲ್ಲೇ ಇದೆ, ನನಗೆ ಆಶ್ರಯ ಇಲ್ಲೇ ಇದೆ, ನನಗೆ ಜಯ ಇಲ್ಲೇ ಇದೆ, ನನಗೆ ಕಾಪಾಡುವಂಥ ಒಬ್ಬ ದೇವರಲ್ಲಿದ್ದಾನೆ ಅಂಥೇಳಿ ನಂಬಿಕೆಯಿಂದ ಬರುವಾಗ ಅವರನ್ನು ಕಾಪಾಡುವ ಶಕ್ತನು ಆತನಾಗಿದ್ದಾನೆ. ಈಗಿನ ಕಾಲದಲ್ಲಿ ನಾವು ನೋಡ್ತೇವೆ, ಏನಾದರೂ ಕಷ್ಟ ಬಂದಾಗ, ಆಪತ್ತು ಬಂದಾಗ, ರಕ್ಷಣೆಗೋಸ್ಕರ ಯಾರಾದರೂ ನಮ್ಮನ್ನು ಅಟ್ಟಿಕೊಂಡು ಬರುವಾಗ, ಯಾರಾದರೂ ನಮ್ಮನ್ನು ಹೊಡ್ಲಿಕ್ಕೆ ಬರುವಾಗ, ಯಾರಾದರೂ ನಮ್ಮನ್ನು ಕೊಲ್ಲಿಕ್ಕೆ ಬರುವಾಗ, ಯಾರಾದರೂ ನಮ್ಮನ್ನು ಹಿಂಸೆ ಪಡಿಸ್ಲಿಕ್ಕೆ ಬರುವಾಗ, ನಾವು ಯಾರೂ ಆಶ್ರಯ ಇಲ್ಲದಿರುವಾಗ ನಾವು ಹೋಗಬೇಕಾದದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತೇವೆ ನಮಗೆ ರಕ್ಷಣೆ ಕೊಡ್ರಿ ಅಂತೇಳಿ. ಅಲ್ಲಿ ಹೋದಾಗ ಯಾರು ಮುಟ್ಲಿಕ್ಕಾಗಲ್ದು, ಅದು ಪ್ರಾಪಂಚಿಕ ಜೀವನದ ಪ್ರಕಾರ. ಆದರೆ ನಾವು ಆತ್ಮಿಕ ಜೀವನ ಪ್ರಕಾರ ನೋಡುವಾಗ, ಯೆಹೋವನ ಸನ್ನಿಧಾನಕ್ಕೆ ಬಂದಾಗ, ಯೆಹೋವನ ಗುಡಾರದ ಸನ್ನಿಧಾನಕ್ಕೆ ಬಂದಾಗ, ಪರಾತ್ಪರನ ಮೊರೆ ಹೊಕ್ಕಿರುವಾಗ, ಅಪ್ಪ ನೀನೇಪ್ಪ ನನಗೆ, ನಿನಗೆ ಬಿಟ್ಟರೆ ನನಗೆ ಯಾರಿಲ್ಲ, ಕಾಯುವಾತ ನೀನು, ರಕ್ಷಿಸುವಾತ ನೀನು, ಬಲಪಡಿಸುವಾತ ನೀನು, ಒದಗಿಸುವಾತ ನೀನು ಅಂತ ಆತನಲ್ಲಿ ನಂಬಿಕೆ ಇಟ್ಟಾಗ ಆತನನ್ನು ಕಾಪಾಡುವ ಶಕ್ತನಾಗಿದ್ದಾನೆ. ನೀನಷ್ಟೇ ಅಲ್ಲ, ನಿನ್ನ ಕುಟುಂಬ, ನಿನ್ನ ಜೀವನ, ನಿನ್ನ ಆಸ್ತಿ, ನಿನ್ನ ಅಂತಸ್ತು, ಎಲ್ಲವನ್ನು ಕಾಪಾಡುವ ದೇವರಾಗಿದ್ದಾನೆ. ನಾವೆಲ್ಲೋ ಹೋಗಬೇಕು ಅಲ್ಲಿ ಹೋಗ್ತಾ ಇಲ್ಲ, ಎಲ್ಲಿ ಹೋಗಬಾರ್ದು ಅಲ್ಲಿ ಹೋಗ್ತಾ ಇದ್ದೇವೆ.
ನಿನ್ನ ಕಾಯುವಂಥ ಶಕ್ತಿ ಸಾಮರ್ಥ್ಯ ಲೋಕದಲ್ಲಿ ಇನ್ಯಾರಿಗೂ ಇಲ್ಲ. ನಿನ್ನ ಕಾಯುವಂಥ ಶಕ್ತಿ ಸಾಮರ್ಥ್ಯ ಯಹೋವನ ಸನ್ನಿಧಾನದಲ್ಲದೆ, ಯಹೋವನ ಸನ್ನಿಧಾನದಲ್ಲದೆ, ಯಹೋವನ ಸನ್ನಿಧಾನದಲ್ಲದೆ. ನೀನು ಚೆನ್ನಾಗಿ ಗ್ರಹಿಸಬೇಕು. ನೀ ಹೇಳ್ತಾ ಇದೀಯ, ಆಪತ್ತು ಬಂದಾಗ, ರೋಗ ಬಂದಾಗ, ಸಮಸ್ಯೆ ಬಂದಾಗ, ಭಯದ ಜೀವಿತ ಬಂದಾಗ, ಎಲ್ಲೋ ಹೋಗಬೇಡ, ಎಲ್ಲೂ ಹೋಗಬೇಡ. ನಿನಗೊಂದು ಸ್ಥಳ ಇದೆ, ನಿನಗೊಂದು ಸ್ಥಳ ಇದೆ. ಆ ಸ್ಥಳವೇ ಯಹೋವನ ಸನ್ನಿಧಾನ, ಯಹೋವನ ಗುಡಾರ. ಯಹೋವನ ಒಂದು ಸನ್ನಿಧಾನಕ್ಕೆ ಬರುವಾಗ ಎಲ್ಲವುಗಳಿಂದ ನಿನ್ನ ಬಿಡಿಸುವ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ನಿನಗೆ ಗೊತ್ತಿರಲಿ, ಮೊದಲನೇದಾಗಿ ವಾಕ್ಯ ಗಮನಿಸಿ ನಡೆಯುವುದರಿಂದ, ಎರಡನೇದಾಗಿ ದೇವರ ಸನ್ನಿಧಾನದಲ್ಲಿ ಸೇರಿ ಬರುವುದರಿಂದ. ಯಹೋವನ ಸನ್ನಿಧಾನದಲ್ಲಿ ಮೊರೆ ಹೋಗುವುದರಿಂದ, ಯಹೋವನ ಸನ್ನಿಧಾನದಲ್ಲಿ ವಿಜ್ಞಾಪನೆ ಮಾಡುವುದರಿಂದ, ಸಕಲ ಆಪತ್ತುಗಳಿಂದ, ಸಕಲ ಕೊರತೆಗಳಿಂದ, ಸಕಲ ಬಡತನದಿಂದ, ಸಕಲ ಮರಣದ ಭಯದಿಂದ, ಸಕಲ ಅಂಟು ರೋಗದಿಂದ ನಿನ್ನನ್ನು ಬಿಡುಗಡೆ ಮಾಡುವ ಶಕ್ತನು ಆಶ್ರಯಗಿರಿಯಾಗಿದ್ದಾನೆ, ನಿನಗೆ ಆಶ್ರಯಗಿರಿಯಾಗಿದ್ದಾನೆ. ಯಾವುದು ಮುಟ್ಲಿಕ್ಕಾಗುವುದಿಲ್ಲ, ಯಾವುದು ಮುಟ್ಲಿಕ್ಕಾಗುವುದಿಲ್ಲ. ಖಡಾಖಂಡಿತವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ರಕ್ಷಣೆ ಅನ್ನುವಂಥದ್ದು ಲೋಕದಲ್ಲಿ ಎಲ್ಲೂ ಇಲ್ಲ, ದೇವರ ಸನ್ನಿಧಾನದಲ್ಲಿ ಮಾತ್ರ. ಅದು ಯಾವ ವಿಧದಲ್ಲಿ ಬಂದರೂ ಕೂಡ, ಯಾವ ರೀತಿಯಲ್ಲಿ ಬಂದರೂ ಕೂಡ, ಕಾಯುವಂಥ ದೇವರ ಸನ್ನಿಧಾನದಲ್ಲಿ ನೀನಿರುವಾಗ ನಿನಗೆ ಯಾವ ಆಪತ್ತು ಮುಟ್ಲಿಕ್ಕಾಗುವುದೇ ಇಲ್ಲ, ನಿನಗೆ ಯಾವ ಭಯ ಮುಟ್ಲಿಕ್ಕಾಗುವುದೇ ಇಲ್ಲ. ಇದು ನಾನು ಸಾಧಾರಣವಾಗಿ ಹೇಳ್ತಾ ಇಲ್ಲ, ನಾನು ಸಾಧಾರಣವಾಗಿ ಹೇಳ್ತಾ ಇಲ್ಲ. ನೀನು ಗಮನಿಸುವಾಗ ಎಷ್ಟೋ ಸಾರಿ ನಾವೇನಾದರೂ ಆಪತ್ತು ಬಂದಾಗ ನಮ್ಮ ನೆರೆ ಹತ್ರ ಹೋಗ್ತೇವೆ, ಆಪತ್ತು ಬಂದಾಗ ಅಧಿಕಾರ ಹತ್ರ ಹೋಗ್ತೇವೆ, ಆಪತ್ತು ಬಂದಾಗ ವೈದ್ಯರ ಹತ್ರ ಹೋಗ್ತೇವೆ, ಆಪತ್ತು ಬಂದಾಗ ಯಾವುದೋ ಒಂದು ತೋಳು ಬಲದ ಹತ್ರ ಹೋಗ್ತೇವೆ, ಆಪತ್ತು ಬಂದಾಗ ಹಣದ ಆಸ್ತಿ ಹತ್ರ ಹೋಗ್ತೇವೆ. ಇದರಿಂದ ಆದರೂ ನಮ್ಮ ಆಪತ್ತು ತಪ್ಪಿತ್ತೇನು ಅಂಥೇಳಿ. ಆದರೆ ಈ ಲೋಕದಲ್ಲಿರುವ ಯಾವ ಕಣ್ಣಿಗೆ ಕಾಣುವಂಥ ಯಾವ ವೈಭವ, ಯಾವ ಆಡಂಬರ ನಿನ್ನ ಆಪತ್ತಿನಿಂದ ಬಿಡುಗಡೆ ಮಾಡುವಂಥದ್ದಲ್ಲ. ಬಿಡಿಸ್ಬೋದು ಏನೋ ಒಂದು ಕೆಲವು ಕ್ಷಣ, ಬಿಡಿಸ್ಬೋದು ಏನೋ ಒಂದು ಸ್ವಲ್ಪ ಹೊತ್ತು, ಆದರೆ ನಿಜವಾದ ಆಪತ್ತಿನ ತಪ್ಪಿಸ್ಕೊಳ್ಬೇಕಾದ್ರೆ ಯಹೋವನ ಸನ್ನಿಧಾನ ಬಹಳ ಮುಖ್ಯವಾದದ್ದು. ಅದು ಹೇಳ್ತದೆ 91:1, ಪರಾತ್ಪರನ ಮೊರೆ ಹೊಕ್ಕಿರುವವನು ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಅಲೋ, ಯಾವುದೇ ಆಪತ್ತು ಬರಲಿ, ಅದೇ ವಾಕ್ಯದ ಕೆಳಗಿನ ಭಾಗ ಹೋದಾಗ ಅಲ್ಲಿ ಹೇಳ್ತದೆ 5:7 ನೋಡುವಾಗ, ಇರುಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜುವ ಕಾರಣವಿಲ್ಲ. ಯಾವಾಗ? ನೀನು ಪರಾತ್ಪರನ ಮೊರೆ ಹೊಕ್ಕಿರುವಾಗ. ಈ ಪರಾತ್ಪರನ ಮೊರೆ ಹೊಕ್ಕಿರುವುದು ಅಂದರೆ, ನೋಡಪ್ಪ ನನಗಂತೂ ಯಾರೂ ಇಲ್ಲ, ನನಗೆ ಕಾಯುವತ್ ನೀನು ಮಾತ್ರ, ನನಗೆ ಆದರಣೆ ನೀಡುವ ವ್ಯಕ್ತಿ ನೀನು ಮಾತ್ರ ಅಂಥೇಳಿ ಯಾವಾಗ ದೇವರ ಸನ್ನಿಧಾನಕ್ಕೆ ಬರ್ತಾರೋ ಆವಾಗ ಅದು ಮೊರೆ ಹೊಕ್ಕಿರುವ ಜೀವನ, ಅದು ಮೊರೆ ಹೊಕ್ಕಿರುವ ಜೀವನ, ಅದು ದೇವರ ಆಶ್ರಯಗಿರಿಯಿಂದ, ದೇವರ ಸನ್ನಿಧಾನದಿಂದ ನೀನು ಹೊರ ಬಂದಾಗ, ದೇವರ ಪ್ರಸನ್ನತೆಯಿಂದ ನೀನು ಹೊರ ಬಂದಾಗ, ದೇವರ ಉದ್ದೇಶದಿಂದ ನೀನು ಹೊರ ಬಂದಾಗ, ದೇವರ ಯೋಜನೆಯಿಂದ ನೀನು ಹೊರ ಬಂದಾಗ, ದೇವರ ಮಾರ್ಗದಿಂದ ನೀನು ಹೊರ ಬಂದಾಗ, ನಿನಗೆ ಅನೇಕ ಆಪತ್ತುಗಳು, ಅನೇಕ ಸಮಸ್ಯೆಗಳು, ಅನೇಕ ಕಷ್ಟಗಳು, ಅನೇಕ ಗಂಡಾಂತರಗಳು ನಿನ್ನ ಮೇಲೆ ಬರುವುದಕ್ಕೆ ಅವು ಕಾತುರಗೊಳ್ಳುತ್ತವೆ. ಅದಕ್ಕೆ ವಾಕ್ಯ ಹೇಳ್ತದೆ 7:1 ಬಂದಾಗ, ನಿನ್ನ ಮಗ್ಗಲಲ್ಲಿ 1,000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದ್ದು.
ನಿನಗೆ ಗೊತ್ತಿರಲಿ, ಪರಾತ್ಪರನಲ್ಲಿ ನೀನಿರುವಾಗ ನಿನ್ನ ಮೊಗ್ಗಲಲ್ಲಿ 1,000 ಜನರು, ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ಮುಟ್ಟುವುದಿಲ್ಲ. ಕಾರಣ ನಿನ್ನಲ್ಲಿ ಅನೇಕ ರೀತಿಯ ದೇವರ ಒಂದು ಕವಚದ ರಕ್ಷಣಾ ಕವಚ, ಅದು ಆಶ್ರಯಗಿರಿಯಾಗಿದೆ. ನಿನಗೊತ್ತಿರಲಿ ರಕ್ಷಣೆ ಅಂತ ಬಾಯಲ್ಲಿ ಹೇಳ್ತಾ ಇದ್ದೀವಿ. ರಕ್ಷಣೆ ಅಂದರೆ ಏನು? ಹಾಂ, ಯೇಸುವಿಗೆ ನಂಬಿವಿ, ನಮ್ಮ ರಕ್ಷಣೆ ಆಯಿತು. ಯೇಸುವಿಗೆ ನಂಬಿವಿ, ಏನಂತ ನಂಬಿವಿ? ದೇವ್ರ ಹಣ ಅಂತ ನಂಬಿವಿ. ದೇವ್ರ ಹಣ ಅಂತ ನಂಬಿದೆ ಎಂಬ ರಕ್ಷಣೆ ಅಲ್ಲ. ಅಲ್ಲೋ, ರಕ್ಷಣೆ ಅನ್ನಂಥದ್ದು ನನ್ನ ಜೀವಿತ ಕಾಲದಲ್ಲಿ, ನನ್ನ ಬದುಕಿನ ಕಾಲದಲ್ಲಿ, ನನ್ನ ಈ ಭೂಲೋಕದ ಯಾತ್ರೆಯಲ್ಲಿ ನನ್ನ ಮೇಲೆ ಬರಲಿಕ್ಕಿರುವ ಯಾವುದೇ ಆಪತ್ತು, ಯಾವುದೇ ರೋಗ, ಯಾವುದೇ ಸಮಸ್ಯೆ ಇದ್ದರೂ ನಾನು ಕ್ರಿಸ್ತನಲ್ಲಿರುವುದರಿಂದ ನನಗೆ ಯಾವುದು ಮುಟ್ಲಿಕ್ಕೆ ಆಗುವುದೇ ಇಲ್ಲ ಅನ್ನುವಂಥದ್ದು ನಂಬಿಕೆ, ಅದು ರಕ್ಷಣೆ ನಂಬಿಕೆಯಾಗಿದೆ. ರಕ್ಷಣೆ ಅಂತ ಹೇಳುವಾಗ ಯೇಸು ಕ್ರಿಸ್ತ ದೇವರು ಅಂತ ಹೇಳೋದು ರಕ್ಷಣೆ ಅಲ್ಲ. ಸೈತಾನ್ ಕೂಡ ಅದೇ ಥರ ಹೇಳ್ತಾನೆ. ಸೈತಾನು ಯೇಸು ಕ್ರಿಸ್ತ ದೇವರಂತ ಹೇಳ್ತಾನೆ. ದುರಾತ್ಮನಿಗೆ ಗೊತ್ತು, ಈತ ದೇವಕುಮಾರ, ಈತ ಲೋಕರಕ್ಷಕ, ಈತನು ಪರಲೋಕದಿಂದ ಬಂದಂಥವನು ಎಂಬುದಾಗಿ ಸೈತಾನಿಗೆ ಕೂಡ ಗೊತ್ತು. ನೀನೆಂಬುದೇನು ದೊಡ್ಡ ವಿಷಯ ಅಲ್ಲ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಆಪತ್ತುಗಳಿಂದ, ಕಷ್ಟಗಳಿಂದ, ಬೇನೆಗಳಿಂದ, ಮರಣದ ಭಯದಿಂದ, ಅಂಟು ರೋಗದಿಂದ ಬಿಡುಗಡೆ ಕೊಡುವುದೇ ರಕ್ಷಣೆ ಕಾರ್ಯವಾಗಿದೆ. ಸೈತಾನಿಂದ ಉದ್ದೇಶ ಏನು ಗೊತ್ತಾ? ಸೈತಾನ ಉದ್ದೇಶ ಮನುಷ್ಯನನ್ನು ನಾಶನ ಮಾಡಬೇಕು, ಮನುಷ್ಯನ ಜೀವನ ನಾಶನ ಮಾಡಬೇಕನ್ನೋದೇ ಸೈತಾನ ಉದ್ದೇಶ ಅದ. ಆದರೆ ದೇವರ ಉದ್ದೇಶ ಮನುಷ್ಯನನ್ನು ರಕ್ಷಿಸಿ ತನ್ನ ಸನ್ನಿಧಾನದಲ್ಲಿ ಸೇರಿಸಬೇಕು. ಹಲ್ಲೆಲೂಯಾ. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ದೇವರು ಮನುಷ್ಯನನ್ನು ರಕ್ಷಿಸುವುದೇ ದೇವರ ಒಂದು ದೊಡ್ಡ ಉದ್ದೇಶವಾಗಿದೆ. ಕೆಲವರು ಹೇಳ್ತಾರೆ, ನಾನು ನೀತಿವಂತರಾದ್ರೆ ಸಾಕ್ರಿ ಅಂತ. ನೀತಿವಂತರ ಮಾಡೋ ಕಷ್ಟಕ್ಕೆ ಬಂದಿಲ್ಲ, ನೀತಿವಂತರನ್ನಾಗಿ ಮಾಡಿ ಮಹಿಮೆಯಿಂದ ತುಂಬಿಸಿ ಆತನ ಪರಿಶುದ್ಧ ಸನ್ನಿಧಾನದಲ್ಲಿ ರಕ್ಷಿಸಲ್ಪಟ್ಟ ವ್ಯಕ್ತಿಯಾಗಿ ಜೀವಿಸೋದಕ್ಕೋಸ್ಕರವೇ ದೇವರನ್ನು ಆರಿಸ್ಕೊಂಡಿದ್ದಾನೆ. ದೇವರನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಅದಕ್ಕೆ ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನೆಂಬುದಾಗಿ ಅಲ್ಲಿ ಹೇಳ್ತದೆ. ನಿನ್ನ ಮೊಗ್ಗಲಲ್ಲಿ 1,000 ಜನರು, ನಿನ್ನ ಬಲ್ಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಿಯಷ್ಟೇ. ನಿನ್ನನ್ನು ದೇವರ ಬಲವಾದ ಸಾಕ್ಷಿಯಲ್ಲಿ ಎತ್ತುತ್ತಾ ಇದ್ದಾನೆ. ಆಪತ್ತು ಬರಲಿ, ಕೆಲವರು ಹೇಳ್ತಾರೆ, ದೇವರೇ ನನಗೆ ಆಪತ್ತೇ ಬರಬಾರ್ದು, ನಂಗೆ ರೋಗನೇ ಬರಬಾರ್ದು. ನನಗೆ ಬಂದರೂ ಆತ ನಿನ್ನ ಆ ಸ್ಥಾನದ ಮೇಲೆತ್ತುವ ಶಕ್ತನಾಗಿದ್ದಾನೆ. ಆಪತ್ತು ನೀನು ಹಿಡ್ಕೊಂಡ್ರೂ ದೇವರನ್ನು ಉನ್ನತ ಸ್ಥಾನದಲ್ಲಿ ಬಲಪಡಿಸುವ ಶಕ್ತನಾಗಿದ್ದಾನೆ. ಅದಕ್ಕೆ ದೇವರ ಮೊರೆ ಹೊಕ್ಕಿರುವವನು, ಯಹೋವನ ಮೊರೆ ಹೊಕ್ಕಿರುವವನು, ಯಹೋವನ ಸನ್ನಿಧಾನದಲ್ಲಿ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲೋ, ದೇವರ ಸನ್ನಿಧಾನ ಅಂತ ಹೇಳುವಾಗ ದೇವರ ವಾಕ್ಯದ ಒಳಗಡೆ. ದೇವರ ಸನ್ನಿಧಾನ ಅಂತ ಹೇಳುವಾಗ ಕೆಲವರು ಹೇಳ್ತಾರೆ, ದೇವರ ಸನ್ನಿಧಾನ ಇಲ್ಲರಿ, ನಮ್ಮ ಮನೆಗೊಂದು ಫೋಟೋ ಹಚ್ಚೀವಿ, ಇಲ್ಲರಿ ನಮ್ಮ ಮನೆಗೊಂದು ಬೈಬಲ್ ಇದೆ, ಇಲ್ಲರಿ ನಾನು ಚರ್ಚಿಗೆ ಹೋಗ್ತೇನೆ, ಇಲ್ಲರಿ ನಮ್ಮ ಮನೆ ಪಾಸ್ಟರ್ ಬರ್ತಾನೆ. ಪಾಸ್ಟರ್ ನಿಮ್ಮ ಮನೆಗೆ ಬರ್ಬೋದು, ನಿನ್ನ ಮನೆಗೆ ಸತ್ಯವೇದ ಇರ್ಬೋದು, ನೀನು ಚರ್ಚಿಗೆ ಹೋಗ್ತಾ ಇರ್ಬೋದು, ಆದ್ರೆ ವಾಕ್ಯ ನಿನ್ನ ಒಳಗಡೆ ಇದೆಯಾ? ವಾಕ್ಯದಲ್ಲಿ ನೀನಿದೆಯಾ? ವಾಕ್ಯ ನಿನ್ನ ಆವರಿಸಿಕೊಂಡಿದೆಯಾ? ವಾಕ್ಯದಲ್ಲಿ ನೀನು ಬದುಕುವಾಗ ನಿನಗೆ ಯಾವ ರೋಗ, ಯಾವ ಆಪತ್ತು ನಿನ್ನ ಮುಟ್ಲಿಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ. ದೇವ್ರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ, ನಾವು ಅದನ್ನು ಗಮನಿಸಬೇಕಾಗಿದೆ. ಮೂರನೇದಾಗಿ ನೋಡಿದಾಗ ವಾಕ್ಯ ಹೇಳ್ತದೆ, ಪೇತ್ರನ್ ಬರೆದ ಮೊದಲನೇ ಪತ್ರ ಮೂರನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಹೇಳ್ತದೆ ಏನಂತ. ಮೊದಲನೇ ಪೇತ್ರ ಮೂರನೇ ಅಧ್ಯಾಯ ವಚನ 10 ನೋಡುವಾಗ, ಜೀವನದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದೆ ತುಟಿಗಳನ್ನು ಬಿಗಿಹಿಡಿಯಲಿ. ಅವನು ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ, ಸಮಾಧಾನವನ್ನು ಹರಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಯಾಕೆಂದರೆ ಕರ್ತ ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಆತನವರ ವಿಜ್ಞಾಪನೆಗೆ ಕಿವಿಗೊಡುತ್ತಾನೆ.
ಕೆಡುಕನಿಗೂ ಕರ್ತನ ಕೋಪದ ಮುಖವುಳ್ಳವನಾಗಿದ್ದಾನೆ ಎಂದು ಬರೆದಿದೆ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ನಿಮಗೆ ಕೇಡು ಮಾಡುವವರು, ಮೊದಲನೇದಾಗಿ ವಾಕ್ಯ ಗಮನಿಸಿ ನಡೆಯುವಂಥದ್ದು, ಎರಡನೇದಾಗಿ ಪರಾತ್ಪರನ ಮೊರೆ ಹೊಕ್ಕಿರುವಂಥದ್ದು, ಮೂರನೇದಾಗಿ ನೀನು ನಿನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುವವನಾಗಬೇಕು. ಅವ ಕೆಟ್ಟದ್ದು ಮಾಡಿ ನಾ ಕೆಟ್ಟದ್ದು ಮಾಡ್ತಾನೆ, ಅವ ನಮ್ಮನ್ನು ಬೈದಿದ್ದ ನಾನು ಬೈತಾನೆ, ಅವನನ್ನು ಹೀನಾಯಿಸಿದೆ ನಾನು ಹೀನಾಯಿಸ್ತೇನೆ, ಅವನನ್ನು ತಿರಸ್ಕಾರ ಮಾಡಿದ ನಾನು ತಿರಸ್ಕಾರ ಮಾಡ್ತೇನೆ ಅಂತಲ್ಲ. ಕ್ರಿಸ್ತನಲ್ಲಿರುವವರಿಗೆ ಈ ಮೂರು ಅಂಶಗಳು ಬಹಳ ಮುಖ್ಯವಾದವುಗಳಾಗಿವೆ. ಮೊದಲನೇ ಅಂಶ, ವಾಕ್ಯವನ್ನು ಗಮನಿಸುವುದರಿಂದ, ವಾಕ್ಯವನ್ನು ಕಾಪಾಡುವುದರಿಂದ, ವಾಕ್ಯ ಕೈಕೊಳ್ಳುವುದರಿಂದ, ವಾಕ್ಯ ಹೃದಯದಲ್ಲಿ ಇಟ್ಟುಕೊಳ್ಳುವುದರಿಂದ, ವಾಕ್ಯವನ್ನು ಅನುಸರಿಸಿ ಜೀವಿಸುವುದರಿಂದ, ಎರಡನೇದಾಗಿ ದೇವರ ಸನ್ನಿಧಾನದಲ್ಲಿ ಆತನ ಚಿತ್ತದಲ್ಲಿ ಆತನ ಉದ್ದೇಶದಲ್ಲಿ ಆತನ ಸಂಕಲ್ಪದಲ್ಲಿ ಆತನ ಬಲವಾದ ಕಾರ್ಯಗಳಲ್ಲಿ ನೀನು ನಿಲ್ಲುವಂಥವನಾಗಿರಬೇಕು. ಮೂರನೇದಾಗಿ ನೀವು ಯಾವಾಗಲೂ ಒಳ್ಳೆಯದನ್ನೇ ಮಾಡುವವರಾಗಿರಬೇಕು. ಒಳ್ಳೆ ಮಾತಾಡುವಂಥದ್ದನ್ನು, ಒಳ್ಳೆಯದರಾಗಿ ನೋಡುವಂಥದ್ದನ್ನು, ಒಳ್ಳೆ ಜೀವಿತ, ಒಳ್ಳೆ ಯಾವ ಕಪಟ ಹೃದಯ, ಮೋಸದ ಹೃದಯ, ಎಂಥರ ಕುಚ್ಚೋದ್ಯ ಹೃದಯ, ನಿಂದೆ ಹೃದಯ, ಇನ್ನೊಬ್ಬರನ್ನ ಹೀಯಾಳಿಸುವಂಥ ಹೃದಯ, ಅದು ಯಾವುದೇ ಹೃದಯ, ಸರಳವಾದ ಹೃದಯದಿಂದ ಮತ್ತೊಬ್ಬನನ್ನು ಪ್ರೀತಿಸುವವನು, ಗೌರವಿಸುವವನು, ಕಾಪಾಡುವಂಥವನು, ಗೌರವ ಪ್ರೀತಿ ಮರ್ಯಾದೆಗಳನ್ನು ನೋಡುವಂಥವನು ಆಗಿರುವುದಾದರೆ ನಿನ್ನ ಜೀವನದಲ್ಲಿ ಕೇಡು ಮಾಡುವವರು ಯಾರೂ ಇರುವುದಿಲ್ಲ. ನಿನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುವುದನ್ನು ಕಲಿತುಕೋ. ನಿನ್ನ ಜೀವನದಲ್ಲಿ ಒಳ್ಳೆಯದನ್ನು ಬಿಗಿ ಹಿಡಿದುಕೋ. ಒಳ್ಳೆಯದೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂಥದ್ದಾಗಿದೆ. ಯಾವಾಗಲೂ ಮನುಷ್ಯನ ಜೀವನದಲ್ಲಿ ಮಾಡುವಂಥದ್ದು ಬರೀ ಕೆಟ್ಟದ್ದೇ. ಕಾರಣ, ನನಗೆ ಅವ್ರು ಕೆಟ್ಟದ್ದು ಮಾಡಿದ್ರು, ನನಗೆ ಇವ್ರು ಕೆಟ್ಟದ್ದು ಮಾಡಿದ್ರು, ನನಗೆ ಇವರು ಬೈದರು, ನನಗೆ ಇವರು ಹೀಯಾಳಿಸಿದ್ರು, ಇವ್ರು ನನಗೆ ಗೌರವಿಸಲಿಲ್ಲ, ಇವ್ರು ನನ್ನ ಪ್ರೀತಿ ಮಾಡಲಿಲ್ಲ, ಅದಕ್ಕೆ ನಾನು ಅದೇ ಥರ ಮಾಡ್ತೇನೆ ಎಂಬುದಾಗಿ. ಆದ್ರೆ ವಾಕ್ಯ ಹೇಳ್ತದೆ ನೀನು ಶಪಿಸುವವರನ್ನು ಆಶೀರ್ವಾದ ಮಾಡು, ನಿನ್ನನ್ನು ಹೀಯಾಳಿಸುವವರನ್ನ ಗೌರವಿಸು. ಅಲೋ, ನಿನ್ನ ವೈರಿಗಳಿಗೋಸ್ಕರ ನೀನು ಪ್ರಾರ್ಥನೆ ಮಾಡು. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡುವುದಕ್ಕೆ ಪ್ರಯತ್ನ ಪಡು. ಆವಾಗ ನಿನಗೆ ಕೇಡು ಮಾಡುವವರು, ನಿನಗೆ ಹೀಯಾಳಿಸುವವರು, ನಿನ್ನನ್ನು ನಾಶನವಾಗಲಿ ಅಂತ ಹೇಳುವಂಥವರು ಭೂಪ್ರಪಂಚದಲ್ಲಿ ಯಾರೂ ಇರುವುದೇ ಇಲ್ಲ. ಯಾವಾಗಲೂ ನಾವು ಮಾಡ್ತೇವೆ, ಲೋಕ ಏನು ಮಾಡ್ತದೋ ಅದನ್ನೇ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ. ಅವ್ರು ಅಂದ್ರಲ್ಲ ನಾನು ಅಂತೇನೆ, ಅವ್ರು ನನಗೆ ಹಿಂಗೆ ಮಾಡಿದ್ರಲ್ಲ ಅವ್ರಿಗೆ ನಾನು ಹಾಗೆ ಮಾಡ್ತೇನೆ, ಅವ್ರು ನನ್ನ ಕಸ್ಕೊಂಡ್ರಲ್ಲ ನಾನು ಅವ್ರು ಕಸ್ಕೊಳ್ತೇನೆ ಎಂಬುದಾಗಿ. ಆದ್ರೆ ವಾಕ್ಯ ಹೇಳ್ತದೆ, ನಿಂದೆಗೆ ನಿಂದೆಯನ್ನು, ಅಪಮಾನಕ್ಕೆ ಅಪಮಾನವನ್ನು ಮಾಡದೆ ಅವರನ್ನು ಗೌರವಿಸುವಂತವರಾಗಿರಿ, ಪ್ರೀತಿಸುವಂಥವರಾಗಿರಿ, ಸನ್ಮಾನಿಸುವಂಥವರಾಗಿರಿ. ನಿಮ್ಮಲ್ಲಿರುವ ಒಳ್ಳೆಯತನ ಅವರನ್ನು ಜೀವಿತವನ್ನು ಮಾರ್ಪಡಿಸಲಿ. ಅದಕ್ಕೆ ವಾಕ್ಯ ಹೇಳ್ತದೆ, ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಯಾರಿಂದಲೂ ಸಾಧ್ಯವಿಲ್ಲ. ಮೂರು ಅಂಶ ನಾವು ಇವತ್ತು ಗಮನಿಟ್ಟು ನೋಡಬೇಕಾಗಿದೆ. ಒಂದು, ವಾಕ್ಯ ಗಮನಿಸುವಂಥದ್ದು. ಇನ್ನೊಂದು, ದೇವರ ಸನ್ನಿಧಿಯಲ್ಲಿ ಪರಾತ್ಪರನ ಮೊರೆ ಹೋಗಿರುವಂಥದ್ದು. ಮೂರನೇದಾಗಿ, ನಿನ್ನ ನಡತೆಯಿಂದಲೇ, ನಿನ್ನ ಕಾರ್ಯಗಳಿಂದಲೇ, ನಿನ್ನ ಸ್ವಭಾವಗಳಿಂದಲೇ, ನಿನ್ನ ಜೀವಿತದ ಕ್ರಿಯೆಗಳಿಂದಲೇ ನಿನ್ನ ತಂದೆಯ ದೇವರನ್ನು ಮಹಿಮೆ ಪಡಿಸಬೇಕೆಂಬುದಾಗಿ. ಯಾರು ಅದನ್ನು ಮಾಡ್ತಾರೋ ಅವರ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ. ಇವತ್ತು ನಾನು ಹೇಳಬೇಕಾದ ಒಂದು ಮುಖ್ಯಾಂಶ ಏನಂದರೆ, ನೀನು ಮೊದಲನೇದಾಗಿ ವಾಕ್ಯಗ ದೇವರ ಸನ್ನಿಧಾನದಲ್ಲಿ ಇದ್ದು ಒಳ್ಳೆಯದನ್ನೇ ಮಾಡುವವನಾಗಿರು. ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡಿದಾಗ, ಮತ್ತಾಯ
5:14 ನೋಡಿದಾಗ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡುವಂಥದ್ದು, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ, ಅಂದರೆ ನೀವು ಮಾಡುವಂಥದ್ದು ನೋಡಿ. ಮೊದಲನೇದಾಗಿ ನಿನಗೆ ಅಪ್ಪತ್ತಿಲಿಂದ ಬಿಡಿಸ್ತದೆ, ಎರಡನೇದಾಗಿ ಅನ್ಯರು ದೇವರನ್ನು ಅರಿಯದವರು ಪಾಪದಲ್ಲಿರುವಂಥವರು ಕೆಟ್ಟತನದಲ್ಲಿರುವಂಥವರು ನಿನ್ನ ನೋಡಿ ನಿನ್ನ ತಂದೆಯ ದೇವರನ್ನ ಮಹಿಮೆ ಪಡಿಸುವ ಶಕ್ತರಾಗಿದ್ದಾರೆ. ಅದಕ್ಕಾಗಿ ಕ್ರಿಸ್ತನಲ್ಲಿರುವ ದೇವರ ಮಕ್ಕಳೇ, ಇವತ್ತು ನಾವು ಯೋಚನೆ ಮಾಡೋಣ. ನಮ್ಮ ಆಪತ್ತು ತಪ್ಪಿಸ್ಕೊಳ್ಬೇಕಾದ್ರೆ ನಮ್ಮ ಮೇಲೆ ಬರುವಂಥ ಭಯಾನಕವಾದ ಅಂಧಕಾರ ದೊರೆತನ್ನ ಮೇಲೆ ಆಳ್ವಿಕೆ ಮಾಡಬಾರ್ದು ಅನ್ನುವಂಥ ನಮ್ಮ ಜೀವಿತದಲ್ಲಿ ಇರಬೇಕಾದ್ರೆ ನಾವು ದೇವರ ಸನ್ನಿಧಾನದಲ್ಲಿ ಮತ್ತು ಒಳ್ಳೆ ನಡತೆಯಿಂದ ಜೀವಿಸುವಾಗ ನಾವು ಒಳ್ಳೆಯವರಾಗಿ ಜೀವಿಸಲು ಶಕ್ತರಾಗಿದ್ದೇವೆ. ಅದರಂತೆ ದೇವರು ನಿಮ್ಮ ಜೀವಿತದ ದೊಡ್ಡ ಕಾರ್ಯವನ್ನು ಮಾಡಲಿ ಎಂಬುದಾಗಿ ನಾನು ಬಯಸುವಂಥವನಾಗಿದ್ದೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡೋಣ. ದೇವರ ಸನ್ನಿಧಾನ